ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೊಳೆನರಸೀಪುರಕ್ಕೆ ಹೆಚ್ಡಿ ರೇವಣ್ಣ ಆಗಮನದ ಹಿನ್ನೆಲೆಯಲ್ಲಿ ಚನ್ನಾಂಬಿಕಾ ನಿವಾಸದ ಬಳಿ ಪೊಲೀಸರು ಬಂದೋಬಸ್ತ್ ಅನ್ನು ಕೈಗೊಂಡಿದ್ದಾರೆ. ಇವತ್ತು ಹೊಳೆನರಸೀಪುರಕ್ಕೆ ಹೆಚ್ಡಿ ರೇವಣ್ಣ ಅವರ ಆಗಮನ ಆಗ್ತಾ ಇದೆ. ಸುಮಾರು 21 ದಿನಗಳ ನಂತರ ಚನ್ನಾಂಬಿಕಾ ನಿವಾಸ ಇಲ್ಲಿ ಪೊಲೀಸರು ಬಂದೋಬಸ್ತ್ ಅನ್ನು ಕೈಗೊಂಡಿದ್ದಾರೆ. 2 KSRP 3 ಇನ್ಸ್ಪೆಕ್ಟರ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಮನೆಗೆ ತೆರಳುವ ತಿರುವಿನಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಅರೆಸ್ಟ್ ಆದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ರೇವಣ್ಣ ಅವರು ಆಗಮಿಸ್ತಾ ಇದ್ದಾರೆ. 21 ದಿನಗಳ ಬಳಿಕ ಆಗಮಿಸ್ತಾ ಇದ್ದಾರೆ ರೇವಣ್ಣ. ಸೊ HDD ಪರ್ಮಿಷನ್ ಮೇರೆಗೆ ಇವತ್ತು ರೇವಣ್ಣ ಇವತ್ತು ಆಗಮಿಸ್ತಾ ಇರುವಂಥದ್ದು ಸ್ವಕ್ಷೇತ್ರಕ್ಕೆ. ಇವತ್ತು ಟೆಂಪಲ್ ರನ್ ಇದೆ, ಅವರ ಮನೆ ದೇವರಿಗೆ ವಿಸಿಟ್ನ ಕೊಡ್ತಾರೆ. ಎಲ್ಲ 21 ದಿನಗಳ ಬಳಿಕ ಇವತ್ತು ಸ್ವಕ್ಷೇತ್ರಕ್ಕೆ ಅವರು ಬರ್ತಾ ಇರುವಂಥದ್ದು. ಹೊಳೆನರಸೀಪುರಕ್ಕೆ HD ರೇವಣ್ಣ ಆಗಮನದ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಅವರ ಕಾರ್ಯಕರ್ತರು ಇರಬಹುದು, ಅವರ ಅಭಿಮಾನಿಗಳಿರಬಹುದು ಗ್ಯಾದರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಒಂದು ಕಡೆ 2 KSRP ಮತ್ತು 3 ಇನ್ಸ್ಪೆಕ್ಟರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಈ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಅವರು ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಅನ್ನು ಕೂಡ ಕೊಡ್ತಾ ಇಲ್ಲ. ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. 21 ದಿನಗಳ ಬಳಿಕ ರೇವಣ್ಣನವರು ತಮ್ಮ ಕ್ಷೇತ್ರಕ್ಕೆ ಆಗಮಿಸ್ತಾ ಇರುವಂಥದ್ದು. ಹೊಳೆನರಸೀಪುರಕ್ಕೆ HD ರೇವಣ್ಣ ಆಗಮನದ ಹಿನ್ನೆಲೆಯಲ್ಲಿ ಚನ್ನಾಂಬಿಕಾ ನಿವಾಸದ ಬಳಿ ಪೊಲೀಸರು ಬಂದೋಬಸ್ತ್ ಅನ್ನು ಕೈಗೊಂಡಿದ್ದಾರೆ. ಇವತ್ತು ಹೊಳೆನರಸೀಪುರಕ್ಕೆ HD ರೇವಣ್ಣ ಅವರ ಆಗಮನ ಆಗ್ತಾ ಇದೆ. ಸುಮಾರು 21 ದಿನಗಳ ನಂತರ ಚನ್ನಾಂಬಿಕಾ ನಿವಾಸ ಇಲ್ಲಿ ಪೊಲೀಸರು ಬಂದೋಬಸ್ತ್ ಅನ್ನು ಕೈಗೊಂಡಿದ್ದಾರೆ. 2 KSRP 3 ಇನ್ಸ್ಪೆಕ್ಟರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಮನೆಗೆ ತೆರಳುವ ತಿರುವಿನಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅರೆಸ್ಟ್ ಆದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ರೇವಣ್ಣ ಅವರು ಆಗಮಿಸ್ತಾ ಇದ್ದಾರೆ. 21 ದಿನಗಳ ಬಳಿಕ ಆಗಮಿಸ್ತಾ ಇದ್ದಾರೆ ರೇವಣ್ಣ. ಸೊ HDD ಪರ್ಮಿಷನ್ ಮೇರೆಗೆ ಇವತ್ತು ರೇವಣ್ಣ ಇವತ್ತು ಆಗಮಿಸ್ತಾ ಇರುವಂಥದ್ದು ಸ್ವಕ್ಷೇತ್ರಕ್ಕೆ. ಇವತ್ತು ಟೆಂಪಲ್ ರನ್ ಇದೆ, ಅವರ ಮನೆ ದೇವರಿಗೆ ವಿಸಿಟ್ನ ಕೊಡ್ತಾರೆ. ಎಲ್ಲ 21 ದಿನಗಳ ಬಳಿಕ ಇವತ್ತು ಸ್ವಕ್ಷೇತ್ರಕ್ಕೆ ಅವರು ಬರ್ತಾ ಇರುವಂಥದ್ದು. ಹೊಳೆನರಸೀಪುರಕ್ಕೆ HD ರೇವಣ್ಣ ಆಗಮನದ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಅವರ ಕಾರ್ಯಕರ್ತರು ಇರಬಹುದು, ಅವರ ಅಭಿಮಾನಿಗಳಿರಬಹುದು ಗ್ಯಾದರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಒಂದು ಕಡೆ 2 KSRP ಮತ್ತು 3 ಇನ್ಸ್ಪೆಕ್ಟರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಈ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಅವರು ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಅನ್ನು ಕೂಡ ಕೊಡ್ತಾ ಇಲ್ಲ. ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. 21 ದಿನಗಳ ಬಳಿಕ ರೇವಣ್ಣನವರು ತಮ್ಮ ಕ್ಷೇತ್ರಕ್ಕೆ ಆಗಮಿಸ್ತಾ ಇರುವಂಥದ್ದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.